ಫಸ್ಟ್ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಇದೆ ನಮ್ಮ ಹತ್ರ. ಬೆಂಗಳೂರಲ್ಲಿ ಜಾಸ್ತಿ ಸೇಲ್ ಮಾಡೋದು ತುಂಬಾ ಫೇಮಸ್ ಅಂದ್ರೆ ಇವರೇ ಮುಫಾಸಾ ಪೆಟೋಸ್. ಇದು ಇರೋದು ಪೈನಾಪಲ್ ಕನೂರ್ ಅಂತ ಹೇಳ್ತಾರೆ ಸರ್. ಇದಕ್ಕೆ ಮುಂದೆ ಎಲ್ಲ ಬ್ಲೂ ಬರುತ್ತೆ, ಸ್ವಲ್ಪ ಬ್ಯೂಟಿಫುಲ್ ಇರುತ್ತೆ ಬಟ್ ಇದು ಇದು ಹೌದು. ಲಾರಿ ಕಿಟ್ ಸ್ವಲ್ಪ ರೇರ್, ಜಲ್ದಿ ಸಿಗಲ್ಲ ನಮಗೆ. ಇದು ರೆಡ್ ಕಲರ್ ಲಾರಿ ಕಿಟ್ ಅಂತ ಹೇಳ್ತಾರೆ. ಇದು ಟಾಕ್ ಕೂಡ ಮಾಡುತ್ತೆ, ನಾರ್ಮಲ್ ಆಗಿ ಹೆಲೋ ಹೇಳುತ್ತೆ, ಅವರು ಓನರ್ಗೆ ಬಿಟ್ಟು ಹೋಗಲ್ಲ. ಟೀಮ್ ಬಟ್ ಅಕಸ್ಮಾತ್ ಇಲ್ಲಿಂದ ಅಲ್ಲಿ ಓಡಾಡ್ಬೋದು, ಬಟ್ ಚಿಕ್ಸ್ ಖಂಡಿತ ನಿಮಗೆ ಇಲ್ಲಿಂದ ಅಲ್ಲಿ ಹೋಗಲ್ಲ. ಹಾಯ್ ಹಲೋ ನಮಸ್ಕಾರ, ನಾವಿವತ್ತು ಮುಫಾಸಾ ಪೆಟೋಸಲ್ಲಿ ಇದ್ದೀವಿ. ಇವರೊಂದು ಎಕ್ಸಾಟಿಕ್ ಬರ್ಡ್ ಡೀಲರು. ಸೊ ಶಾಪ್ ಲೊಕೇಶನ್ ಬಂದು ಕೋರ್ಮಂಗ್ಲ ಪಾಸ್ಪೋರ್ಟ್ ಆಫೀಸ್ ಹತ್ರ ಇದೆ. ಸರ್ನ ಇವಾಗ ಮೀಟ್ ಮಾಡಿಸ್ತೀನಿ ಸರ್. ಹಲೋ ಸರ್. ಹಲೋ ಸರ್, ನಿಮ್ಮ ಶಾಪ್ ಬಗ್ಗೆ ಹೇಳಿ. ನಂದು ಶಾಪ್ ಹೆಸರು ಮುಫಾಸಾ ಪೆಟೋಸ್ ಅಂತ. ಓಕೆ. ನಾವು ಎಲ್ಲ ಹ್ಯಾಂಡ್ ಫಿಟ್ಟಿಂಗ್ ಚಿಕ್ಸ್, ಟೇಮ್ ಬರ್ಡ್ಸ್ ಎಲ್ಲ ರೀಸನಬಲ್ ಪ್ರೈಸ್ ಎಲ್ಲ ಕೊಡ್ತೀವಿ. ಓಕೆ. ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮದು? ಪ್ರೈಸ್ ನಮ್ಮದು ಸ್ಟಾರ್ಟಿಂಗ್ ಇರೋದು 500 rupees ಶುರು ಆಗುತ್ತೆ ಸರ್. 500 rupees ಶುರು ಆಗುತ್ತೆ. ನಮಗೆ ವೈಟ್ ಬರ್ಡ್ಸ್ ಬೇಕು ಅಂದರೆ ಇನ್ನೂ ಕಮ್ಮಿ ಆಗುತ್ತೆ, ಒಂದು 200-300 ಇಂದ ಕೂಡ ಶುರು ಆಗುತ್ತೆ. 200 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಸರ್, ಒಳಗಡೆ ಹೋಗಿ ನೋಡೋಣ. ಸೊ ನಿಮ್ಗೆ ಆವಾಗಲೇ ಹೇಳ್ದಂಗೆ ಎಕ್ಸಾಟಿಕ್ ಬರ್ಡ್ಸಲ್ಲಿ ಫಸ್ಟ್ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಇದೆ ನಮ್ಮ ಹತ್ರ. ಬೆಂಗಳೂರಲ್ಲಿ ಜಾಸ್ತಿ ಸೇಲ್ ಮಾಡೋದು ತುಂಬ ಫೇಮಸ್ ಅಂದರೆ ಇವರೇ ಮುಫಾಸಾ ಪೆಟೋಸು. ಸೊ ಸರ್, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ನಮಗೆ. ಇದು ಸರ್, ನಮ್ಮ ಹತ್ರ ಹ್ಯಾಂಡ್ ಫಿಟ್ಟಿಂಗ್ ಚಿಕ್ಸ್ ಅಂದರೆ ನಮ್ಮ ಹತ್ರನೇ ಸಿಗೋದು ಬ್ಯಾಂಗ್ಳೂರಲ್ಲಿ. ಹ್ಯಾಂಡ್ ಫಿಟ್ಟಿಂಗ್ ಚಿಕ್ಸ್ ಅಂದರೆ ಏನು? ಹ್ಯಾಂಡ್ ಫಿಟ್ಟಿಂಗ್ ಚಿಕ್ಸ್ ಅಂದರೆ ನಾವು ಪ್ಯಾರೆಂಟ್ಸಿಂದ ಒಂದು 25-30 days ಬರ್ಡ್ಸ್ ಏನು ಮಾಡ್ತೀವಿ, ತಗೊಳ್ ಬಿಡ್ತೀವಿ. ತಗೊಳ್ ಬಿಟ್ಟು ಹ್ಯಾಂಡ್ ರೇಸ್ ಮಾಡ್ತೀವಿ, ಹ್ಯಾಂಡ್ ಫಿಟ್ಟಿಂಗ್ ಮಾಡಬೇಕು. ಒಂದು ದಿವಸ ಅಲ್ಲಿ ಈ ಬರ್ಡ್ಗೆ 3 times ಫೀಡ್ ಮಾಡಬೇಕು. ನೀವೇ ಕೈಯಲ್ಲಿ ತಿನ್ನಿಸ್ತೀರಾ? ಕೈಯಿಂದ ಪೆಟ್ಸ್ ಲೈಫ್ ಅಂತ ಬರುತ್ತೆ, ಸ್ಟಾರ್ಟಿಂಗ್ ಎಕನಾಮಿಕಲ್ ಇರುತ್ತೆ ಅದು. ನಾವು ಪೆಟ್ಸ್ ಲೈಫು ಒಂದು ದಿವಸಗೆ ಒಂದು 3 times ತಿನ್ಸ್ತೀವಿ. ತಿನ್ಸಿದ್ರೆ ಒಂದು ಅಟ್ ಲೀಸ್ಟ್ 40 days ತಿನ್ಸಿದ್ರೆ ಬರ್ಡ್ ಫುಲ್ ದೊಡ್ಡದು ನಾರ್ಮಲ್ ಆಗಿ ಸೆಲ್ಫ್ ಫಿಟ್ಟಿಂಗ್ ಬಂದ್ಬಿಡುತ್ತೆ. ಸೊ ಆ ಟೈಮೇ ಬರ್ಡ್ ಟೇಮ್ಡ್ ಆಗೋದು. ನೀವು ಆ ಥರನೇ ಬಿಟ್ಟು ಪ್ಯಾರೆಂಟ್ಸಲ್ಲಿ ಬಿಟ್ಟಿದ್ರೆ ಅದು ಆಟೋಮೆಟಿಕ್ಲಿ ವೈಲ್ಡ್ ಆಗುತ್ತೆ, ಟೇಮ್ಡ್ ಇರೋಲ್ಲ ಬರ್ಡ್. ಸೊ ಈಗ ನಮ್ಗೆ ಇಷ್ಟಲ್ಲೇ ಬೇಕು ಅಂದರೆ ಹ್ಯಾಂಡ್ ಫಿಟ್ಟಿಂಗ್ ಚಿಕ್ಸ್ 1 month ಕೊಡ್ತೀರಾ ನೀವು? ಹೌದು, ನಾರ್ಮಲ್ ಆಗಿ ಚಿಕ್ಸ್ ಸೇಲ್ ಮಾಡೋದು 1 month ಇದೆ ಸರ್. 30 days ಇಂದ 25 days ಇಂದ ಶುರು ಆಗುತ್ತೆ. ಅದಕ್ಕಿಂತ ಚಿಕ್ಕದು ಇರೋದು ಕೊಡಲ್ಲ ನಾವು, ಯಾಕೆಂದರೆ ಬರ್ಡ್ಸ್ ಕಸ್ಟಮರ್ಗೆಲ್ಲ ಟೇಮ್ ಇದು ಮಾಡೋಕ್ಕೆ ಆಗಲ್ಲ, ನೋಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಅದಕ್ಕೆ ನಾವು ಅಟ್ಲೀಸ್ಟ್ 25-30 days ಚಿಕ್ಸೇ ಕೊಡ್ತೀವಿ. ಸರ್, ಇದರಲ್ಲೂ ಲೈಕ್ ಒಂದೊಂದು ಬ್ರೀಡ್ ಒಂದೊಂದು ಬ್ರೀಡ್ ಅಂತ ಇದೆ ಇದರಲ್ಲಿ, ಇಲ್ಲ ಎಲ್ಲ ಒಂದೇನಾ? ಇಲ್ಲ ಸರ್, ಇದು ಬೇರೆ ಬೇರೆ ಬ್ರೀಡ್ಸ್ ಬರುತ್ತೆ. ಇದರಲ್ಲಿ ಹೆವಿ ಕ್ವಾಲಿಟಿ ಬರುತ್ತೆ, ಹೆವಿ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ. ಸೊ ನಾರ್ಮಲಿ ಕಸ್ಟಮರ್ ಯಾವ ಥರ ಕೇಳ್ತಾರೆ ನಾವು ಆ ಥರ ಸಪ್ಲೈ ಮಾಡ್ತೀವಿ. ಈಗ ಇದ್ಯಾವ್ದು ಇದು? ಇದು ಇರೋದು ಪೈನಾಪಲ್ ಕನೂರ್ ಅಂತ ಹೇಳ್ತಾರೆ ಸರ್. ಇದಕ್ಕೆ ಪೈನಾಪಲ್ ಕನೂರ್ ಇದು 25 days ಓಲ್ಡ್ ಇರೋದು. ಇದು ಒಂದು ಪ್ರೈಸ್ ನಾವು ಒಂದು 2500 ಇಂದ ಶುರು ಆಗುತ್ತೆ. ಇದು ಡಿಪೆಂಡ್ಸ್, ಇದು ಪೈನಾಪಲ್ ಇದೆ ಇದರಲ್ಲಿ ಕೂಡ ನೋಡಿ, ಇದು ಕಲರ್, ಇದು ಯೆಲ್ಲೋ ಕಲರ್ ಇದೆ, ರೆಡ್ ಕಲರ್ ಇದೆ. ಸೊ ಇದು ನಾರ್ಮಲ್ ಪೈನಾಪಲ್, ಇದರಲ್ಲಿ ರೆಡ್ ಫ್ಯಾಕ್ಟರ್ ಅಂತ ಕೂಡ ಬರುತ್ತೆ, ಇಲ್ಲಿ ಫುಲ್ ರೆಡ್ ಬಂದ್ಬಿಡುತ್ತೆ. ಸೊ ಇದರಲ್ಲಿ ಹೈಪರ್ ರೆಡ್ ಫ್ಯಾಕ್ಟರ್ ಬರುತ್ತೆ, ಮುಖದಿಂದ ರೆಡ್ ಬರುತ್ತೆ. ಸೊ ನಾವು ಡಿಪೆಂಡ್ ಆಗುತ್ತೆ ಯಾವುದು ಕಲರ್ ಇದೆ, ಯಾವ ಥರ ಬರ್ಡ್ ಇದೆ, ಅದ್ಮೇಲೆ ಡಿಪೆಂಡ್ ಆಗೋದು ಪ್ರೈಸ್ ಎಲ್ಲ. ಇದಿರೋದು ಎಲ್ಲೋ ಸಿ ರೆಡ್ ಕನೂರ್ ಅಂತ ಹೋಗ್ಬಿಡ್ತಾ ಇದೆ, ಇದೆಲ್ಲ ಹೋಗ್ಬಿಡುತ್ತೆ ಸರ್. ಇವಾಗ 25 days ಇದು ಕೂಡ ಬರ್ಡ್. ಸೊ ಇದು ಹೋಗ್ತಾ ಈ ಥರನೇ ಫೆದರ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫುಲ್ ಕೂಡ ಬಂದ್ಬಿಡುತ್ತೆ, ಅದು ಫೆದರ್ಸ್ ಹುಲ್ ಥರ ಇರುತ್ತೆ. ಯಾಕೆಂದರೆ ಚಿಕ್ಕ ಮರಿಗೆ ವಾರ್ಮ್ತ್ ಬೇಕಲ್ವಾ? ಸೊ ನಾವು ಪ್ರೊವೈಡ್ ಮಾಡೋದ್ರಿಂದ ಬೆಸ್ಟ್ ನೇಚರ್ ಪ್ರೊವೈಡ್ ಮಾಡುತ್ತೆ. ನೋಡಿ ಹುಲ್ ಥರ ಇದೆ, ಇದು ಹುಲ್ ಏನಂದರೆ ವಾರ್ಮ್ ಇರುತ್ತೆ. ಸೊ ನಾರ್ಮಲ್ ಆಗಿ ವಾರ್ಮ್ ಇರುತ್ತೆ. ಇದು ಕೂಡ ಪ್ರೈಸ್ ನಿಮಗೆ 2000 ಫೀಡ್ ಮಾಡ್ತೀರಾ ನೀವು? ಹೌದು, ನಾರ್ಮಲ್ ಆಗಿ ಪೆಟ್ ಲೈಫೇ ಸರ್ ಫೀಡ್ ಮಾಡೋದು. ಪೆಟ್ ಲೈಫ್ ಒಂದು ನಿಮಗೆ 1000 rupees ಇಂದ 800 rupees ಪರ್ ಕೆಜಿ ಸಿಗುತ್ತೆ. ಸೊ ಕೆಜಿ ಎಷ್ಟು ಮಂತ್ಸ್ ಯೂಸ್ ಆಗುತ್ತೆ? 1 kg ನೀವು ಒಂದು ಬರ್ಡ್ ದೊಡ್ಡದಾಗಿ ಬಿಡುತ್ತೆ ಸರ್. ಈ ಬರ್ಡ್ಗೆ ನೀವು ಫೀಡ್ ಮಾಡ್ಬೇಕಂದ್ರೆ 1 kg ಇಂದ ಫುಲ್ ದೊಡ್ಡದಾಗಿ ಬಿಡುತ್ತೆ ಬರ್ಡ್. ಓಕೆ, ಇಂಟ್ರೆಸ್ಟಿಂಗ್ ಇದೆ. ಬಟ್ ನೀವು ಮಿನಿಮಮ್ ಅಂದರೆ 3 times ತಿನ್ಸ್ಲೇಬೇಕು. ಇಲ್ಲ ನೀವು ಟೇಕ್ ಕೇರ್ ಮಾಡ್ತೀರಾ, ಇನ್ನೂ ಸ್ವಲ್ಪ ಇದು ಕೊಡ್ತೀರಾ ಅಂದರೆ ಅಟೆನ್ಷನ್, ನೀವು 4-5 times ಫೀಡ್ ಮಾಡ್ಬೋದು. ಕೈಯಲ್ಲಿ ಹಾಕ್ತೀರಾ ಇಲ್ಲ ಸಿರಿಂಜು ಇಲ್ಲ ಏನಾದರೂ ಮಾಡಿ? ಇಲ್ಲ, ನಾವು ಸಿರಿಂಜಿಂದ ಕೊಡ್ತೀವಿ. ನೋಡಿ, ಈ ಥರ ಇರುತ್ತೆ ಫುಡ್, ಈ ಥರ ಇರುತ್ತೆ. ಏನಿದು? ಇದು ನಾರ್ಮಲ್ ಆಗಿ ಮೇಡ್ ಮಾಡಿ ಇಟ್ಟಿರೋದು. ನೀವು ವಾರ್ಮ್ ವಾಟರೇ ನೀವು ಯೂಸ್ ಮಾಡಬೇಕು ಇದಕ್ಕೆ. ಓಕೆ. ಇದು ಪೆಟ್ ಲೈಫ್ ಪೌಡರ್ ಥರ ಬರುತ್ತೆ, ತೋರಿಸ್ತೀನಿ ನೋಡಿ. ಪೌಡ್ರ್ ಇದು, ಪೌಡರ್ ಇದು, ಪೌಡರ್ ಇದು ಪ್ಯಾಕೆಟಲ್ಲಿ ಬರುತ್ತೆ. ನಾರ್ಮಲ್ ಆಗಿ ನಾವು ಪ್ಯಾಕೆಟಲ್ಲಿ ಇದು ತಗೊಳ್ತೀವಿ, ತಗೊಳ್ಬಿಟ್ಟು ಈ ಥರ ಹಾಕಿ ವಾರ್ಮ್ ವಾಟರ್ ಅಲ್ಲಿ ಯೂಸ್ ಮಾಡಬೇಕು. ಯಾವ ಥರ ನಾರ್ಮಲಿ ಮಗುಗೆ ಒಂದು 6 months ಮಗು, 1 year ಮಗು ಎಲ್ಲ ಬರ್ತಾರಲ್ವ, ಸೊ ಅವ್ರಿಗೆ ನಾವು ಹ್ಯೂಮನ್ ಬೀಯಿಂಗ್ಗೆ ಯಾವ ಥರ ತಿನ್ಸಿವಿ ಈ ಥರನೇ ನಾವು ತಿನ್ಸ್ಬೇಕು. ಹ್ಯೂಮನ್ ಬೀಗೆ ಏನಂದರೆ ಸ್ಪೂನಿಂದ ತಿನ್ಸಿವಿ. ನಾವೇನು ಮಾಡ್ತೀವಿ, ನಮಗೆ ಇದು ಕೂಡ ಸ್ಪೂನಲ್ಲಿ ತಿನ್ಸ್ಬೋದು, ಸ್ವಲ್ಪ ಏನಂದರೆ ಕಷ್ಟ ಆಗುತ್ತೆ, ಗಲೀಜಾಗುತ್ತೆ. ಸೊ ನಾವೇನು ಮಾಡ್ತೀವಿ, ಇದು ಸಿರಿಂಜ್ ಯೂಸ್ ಮಾಡ್ತೀವಿ. ಸ್ವಲ್ಪ ಜನ ಏನು ಮಾಡ್ತಾರೆ, ಇದು ಟ್ಯೂಬ್ ಯೂಸ್ ಮಾಡಲ್ಲ, ಆ ಥರನೇ ತಿನ್ಸಾರೆ. ಆ ಥರನೇ ತಿನ್ಸಿದ್ರೆ ಏನಾಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ, ಒಂದು ಬರ್ಡ್ಗೆ ಇಟ್ಟು ತಿನ್ಸ್ತಾ ಇರಬೇಕು. ಬಟ್ ನಾವೇನು ಮಾಡ್ತೀವಿ, ಇದು ವಾಲ್ ಟ್ಯೂಬ್ ಯೂಸ್ ಮಾಡ್ತೀವಿ. ವಾಲ್ ಟ್ಯೂಬ್ ಯೂಸ್ ಮಾಡಿದರೆ ಡೈರೆಕ್ಟ್ ಹೊಟ್ಟೆಗೆ ಹೋಗುತ್ತೆ, ಸೊ ಮರಿಗೆ ಜಲ್ದಿ ತಿನ್ಸ್ಬೋದು, 10 seconds ಆಟೋಮೆಟಿಕಾಗಿ ತಿನ್ಸ್ಬೋದು. ಪ್ಲಸ್ ಈ ಬರ್ಡ್ಗೆ ಎಲ್ಲ ನಾವು ನಾರ್ಮಲ್ ಆಗಿ 8 ml ತಿನ್ಸ್ತೀವಿ 25 days ಬರ್ಡ್ಗೆ.
ಯಾವ ತರ ದೊಡ್ಡದು ಆಗ್ತಾ ಇರತ್ತೆ ಆ ತರ ನಾವು ತಿನ್ಸ್ಬೇಕು ಅಂತ. ಹೌದು, ಒಂದೊಂದು ಬರ್ಡ್ಗೆ ಒಂದೊಂದು ತರ ನೋಡಿ. ಇವಾಗ ಇದು ಪೈನಾಪಲ್ ಕನೂರು, ಪೈನಾಪಲ್ ಕನೂರಿಗೆ ಎಲ್ಲ 8 ml ಸ್ಟಾರ್ಟಿಂಗ್ ಅಲ್ಲಿ 8 ml, ಸ್ವಲ್ಪ ದೊಡ್ಡದಾದ್ಮೇಲೆ 10 ml, ಅದಾದ್ಮೇಲೆ ಬೇರೆ ಬೇರೆ ಬರ್ಡ್ ಇದೆ. ನಾನು ತೋರಿಸ್ತೀನಿ ಯಾವ್ದು ಯಾವ್ದು ಇದೆ ಅಂತ. ಇನ್ನು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ರೆಡ್ ಇದು, ಮುಂದೆ ಎಲ್ಲ ಬ್ಲೂ ಬರುತ್ತೆ, ಸ್ವಲ್ಪ ಬ್ಯೂಟಿಫುಲ್ ಇರುತ್ತೆ ಬಾಡಿ. ಇದು ಯಾವ ತರ ದೊಡ್ಡದಾಗತ್ತೆ ಆ ತರ ಕಲರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇದು ಒಂದು 35 days ಆಗಿದೆ ಸರ್ ನೋಡಿ, ಯಾವ ತರ ಇದು ಫುಲ್ ಫೆದರ್ಸ್ ಬರ್ತಾ ಇದಲ್ವಾ, ಫೆದರ್ಸ್ ಬಂದ್ಬಿಟ್ಟಿದ್ರೆ ನಾವು ಆ ತರ ಲೆಕ್ಕ ಹಾಕ್ತಿವಿ ನಾರ್ಮಲಿ, ಗೊತ್ತಾಗ್ಬಿಡುತ್ತೆ ನೀವು ನೋಡಿದ್ರೆ. ಇದರಲ್ಲಿ ಕೂಡ ಹೆವಿ ವೆರೈಟೀಸ್ ಇದೆ. ಇವಾಗ ಸದ್ಯಕ್ಕೆ ನಿಮಗೆ ಪ್ರಮೋಟ್ ಮಾಡ್ಬೇಕಂದ್ರೆ ತೋರಿಸ್ಬೇಕು ಅಂತ ಇದು ತಗೊಳ್ಬಂದಿರೋದು ಸದ್ಯಕ್ಕೆ. ಇದು ಇಷ್ಟೇ ಇರೋದು ಚಿಕ್ಸ್ ವೀಡಿಯೋಗೆ ಅಂತ ಸಡನ್ ಇಮಿಡಿಯೇಟ್ ತಗೊಳ್ಬಂದಿರೋದು. ಈ ತರ ಚಿಕ್ಸ್ ನಮ್ಮ ಹತ್ರ ಇನ್ನು 100-200 ತನಕ ಸಿಗುತ್ತೆ. ಯಾವಾಗ ಬೇಕು ಅಂದ್ರೆ ಕಾಲ್ ಮಾಡಿದ ಇಮಿಡಿಯೇಟ್ ಸಿಗುತ್ತೆ ನಿಮ್ಮ ಹತ್ರ. ಯಾವಾಗ ಬೇಕು ಅಂದ್ರೆ ಕೂಡ ಸಿಗುತ್ತೆ, ನಾವು ತಗೊಳ್ ಬನ್ನಿ ಬನ್ನಿ ಇಡ್ತೀವಿ, ನೀವು ಯಾವಾಗ ಬೇಕಂದ್ರೆ ಕೂಡ ಬನ್ನಿ ತಗೊಳ್ಳೋಗಿ. ಎಷ್ಟಾಗತ್ತೆ ಇದು? ಇದೆಲ್ಲ ಸ್ಟಾರ್ಟಿಂಗ್ ಇದು ಪರ್ಲಿ ಕನೂರು ಇದಲ್ವಾ, ಇದು ಪರ್ಲಿ ಕನೂರು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ, ಒಂದು 3,500 ಇಂದ ಶುರು ಆಗುತ್ತೆ ಪರ್ಲಿ ಕನೂರು. ಚಿಕ್ಕ ಮರಿನೇ ಅಷ್ಟೊಂದಿದೆ? ಚಿಕ್ಕ ಮರಿನೇ ಎಷ್ಟು, ಇದರಲ್ಲಿ ಬೇರೆ ಬೇರೆ ಬರುತ್ತೆ ಇಲ್ಲಿ. ಇದರಲ್ಲಿ ಮರಿಯಿಂದ ಒಂದು 10 lakh ತನಕ ಕೂಡ ಇದೆ. 10 lakh ತನಕ ಇದೆಯಾ? ಸ್ಟಾರ್ಟಿಂಗ್ ಎಂಡಿಂಗ್ ಕೂಡ ಇಲ್ಲ, ಅದು ಬಿಗ್ ಬರ್ಡ್ಸ್ ಇಂದ ಸ್ಟಾರ್ಟಿಂಗ್. ಅದು ಬಿಗ್ ಬರ್ಡ್ಸ್ ಅಲ್ಲಿ 10 lakh ಸ್ಟಾರ್ಟಿಂಗ್ ಪ್ರೈಸ್. ಅದರಲ್ಲಿ ಮಕಾವ್ ಇದೆ, ಮಕಾವಲ್ಲಿ ಹಾರ್ಲಿ ಕ್ವೀನ್, ಬೇರೆ ಬೇರೆ ವೆರೈಟಿ ಬರುತ್ತೆ. ಸರ್ ಈಗ 3,500 ಅಂತ ಹೇಳಿದ್ರೆ ಗ್ರೀನ್ ಚಿಕ್ಕು, ಇದು ಕಮ್ಮಿ ಯಾವುದು ಸ್ಟಾರ್ಟಿಂಗ್ ಪ್ರೈಸ್ ತೀರಾ ಕಮ್ಮಿ ನೋಡಿ ಸರ್. ಇದು ಗ್ರೀನ್ ಚಿಕ್ ಕನೂರು, ಇದು ಸ್ಟಾರ್ಟ್ ಆಗೋದು ಕನೂರ್ಸ್ ವೆರೈಟಿಯಲ್ಲಿ, ಇದೇ ಸ್ಟಾರ್ಟ್ ಆಗೋದು. ನಿಮ್ಮ ಚಾನಲಿಂದ ಬಂದಿದ್ರೆ, ನಿಮ್ಮ ಹೆಸರು ಹೇಳ್ಕೊಂಡು ಬಂದಿದ್ರೆ, ನಾವು 1,000 rupees ಫ್ಲಾಟ್ ಡಿಸ್ಕೌಂಟ್ ಮಾಡಿ 2,500 ಕೊಡ್ತೀನಿ ಇದು. ಸೊ ನೋಡಿ, ನಮ್ಮ ಚಾನಲಿಂದ ಬಂದರೆ ನಿಮಗೆ 3,500 ಇರೋದು ಫ್ಲಾಟ್, 1,000 rupees ಡಿಸ್ಕೌಂಟು, 2,500 ಕೊಡ್ತಾರೆ. ಸರ್ ಇದು ಮೇಲು ಫಿಮೇಲ್ ಎಲ್ಲ ಹೆಂಗ್ ಗೊತ್ತಾಗುತ್ತೆ? ಇದು ಮರಿಯಲ್ಲಿ ಫಸ್ಟ್ ಆಫ್ ಆಲ್ ಗೊತ್ತಾಗಲ್ಲ ಸರ್, ಅಟ್ಲೀಸ್ಟ್ ಯಾವುದು ಗೊತ್ತಾಗಲ್ಲ, ಎಕ್ಸಾಟಿಕ್ ಬರ್ಡ್ಸ್ ಅಲ್ಲಿ ಗೊತ್ತಾಗಲ್ಲ. ಓಕೆ, ಇದು ಏನು ಮಾಡಬೇಕು ನಾವು, ಅಟ್ಲೀಸ್ಟ್ ಒಂದು 2 months ಆಗಬೇಕು ಬರ್ಡ್. 2-3 months ಆಗಿದ್ರೆ ಸಪೋರ್ಟ್ ಫೀಡಿಂಗ್ ಬರುತ್ತೆ. ಸಪೋರ್ಟ್ ಫೀಡಿಂಗ್ ಬಂದಿದ್ರೆ ನಾವು ಇದು ಸ್ಯಾಂಪಲ್ ತಗೊಳ್ಬೇಕು, ಫ್ರಂಟಿಂದ ತಗೊಳ್ತೀವಿ, ಇಲ್ಲಿಂದ ಫೆದರ್ಸ್ ತಗೊಳ್ತೀವಿ, ಫೆದರ್ಸ್ ತಗೊಳ್ಳಿ ಒಂದು ಪ್ಯಾಕೆಟಲ್ಲಿ ಹಾಕಿ DNA ಲ್ಯಾಬ್ಸ್ಗೆಲ್ಲ ಕಳಿಸಿವಿ. DNA ಲ್ಯಾಬ್ಸ್ಗೆಲ್ಲ ಕಳಿಸಿದ್ರೆ ನೋಡಿ, ಈ ಥರ DNA ಕಾರ್ಡ್ ಬರುತ್ತೆ ನಮಗೆ. ಓಕೆ, ಇದು ಗ್ರೀನ್ ಬಂದಿದ್ರೆ ಮೇಲ್, ಪಿಂಕ್ ಬಂದಿದ್ರೆ ಫಿಮೇಲ್. ಇದು ಬ್ಯಾಂಗ್ಳೂರ್ ಲ್ಯಾಬ್, ಬೆಟಾಜೆನಿಕ್ಸ್ ಅಂತ ಹೇಳ್ತಾರೆ. ಓಕೆ, ಇಲ್ಲಾಂದ್ರೆ ನಿಮಗೆ ನೆಕ್ಸ್ಟ್ ಇದು ರೆಡ್ ಬೆಲ್, ಇದು ಇದರಲ್ಲಿ ಎರಡು ವೈಟೇ ಬರುತ್ತೆ. ಸರ್ ತಗೋಬೇಕಾದ್ರೆ ನೀವು ಕೊಡ್ತೀರಾ ಮೇಲು ಫಿಮೇಲ್ ಅಂತ ಕಾರ್ಡ್? ಮರಿಯಲ್ಲಿ ನಾವು ಕೊಡೋಕೆ ಆಗಲ್ಲ ಸರ್, ದೊಡ್ಡದಾದ್ಮೇಲೆ ನೀವು ಬೇಕು ಅಂದ್ರೆ DNA ಮಾಡಿಸಿ ಕೊಡ್ತೀವಿ, ಇಲ್ಲ ನೀವು ಆ ತರನೇ ಬೇಕು ಅಂದ್ರೆ ಆ ತರ. ನಮ್ಗೇನು ಬೇಡ ಅಂದ್ರೆ ಪರವಾಗಿಲ್ಲ, ಬೇಡ ಅಂದ್ರೆ ಪರವಾಗಿಲ್ಲ, ಕಂಪಲ್ಸರಿ ಅಲ್ಲ ಇದು ಇಲ್ಲ. ಸರ್ ಇನ್ನೊಂದು, ಈ ಚಿಕ್ಸ್ ಚಿಕ್ಕ ಚಿಕ್ಕ ಕೆಳಗಡೆ ಕಾಲ ಅಥವಾ ಏನೋ ರೌಂಡ್ ರೌಂಡ್ ರಿಂಗ್ ಇದೆ, ಏನ್ ರಿಂಗ್ ಅದು? ಅದು ನೋಡಿ, ಇದು ರಿಂಗ್ ನಂಬರ್ ಇದೆ ಇಲ್ಲಿ, ಇದು ರಿಂಗ್ ನಂಬರ್ ಇಲ್ಲಿ ಇರುತ್ತೆ, ಇದರಲ್ಲಿ ಇರುತ್ತೆ, ಇದು ರಿಂಗ್ ID ಅಂತ ಇದೆ ನೋಡಿ, ರಿಂಗ್ ID ಅಂತ ಬರುತ್ತೆ 22. ಸೊ ಏನಾಗುತ್ತೆ, ಇದು ಐಡೆಂಟಿಫಿಕೇಶನ್, ನಾವು ರಿಂಗ್ಗೆ ಹಾಕ್ಬಿಟ್ಟು ಆ ರಿಂಗ್ದು ನಂಬರ್ DNA ಕಲ್ಸಿವಿ. ಸೊ ನಮ್ಗೆ ಏನಾಗುತ್ತೆ, ಐಡೆಂಟಿಫಿಕೇಶನ್ ಆಗುತ್ತೆ, ಇದೇ ಬರ್ಡ್ ಅದು ಮೇಲ್ ಇರೋದು ಫಿಮೇಲ್ ಇರೋದು ಅಂತ ಗೊತ್ತಾಗ್ಬಿಡುತ್ತೆ. ರಿಂಗ್ ತೆಗಿಯಕ್ಕಾಗಲ್ಲ ಯಾವಾಗೂ, ರಿಂಗ್ ನಾವು ತೆಗಿಬೋದು, ಬೇಕಂದ್ರೆ ತೆಗಿಬೋದು, ಬೇಕಂದ್ರೆ ಹಾಕೊಳ್ಬೋದು, ಅಡಲ್ಟ್ ಆಗಿದ್ರೆ ಕೂಡ ಬಟ್ ನೋಡಿ ಹಾಕ್ಬೇಕು, ಎಕ್ಸ್ಪೀರಿಯೆನ್ಸ್ ಯಾರು ಇದ್ದಾರೆ ಸೊ ಅವ್ರು ಹಾಕಿದ್ರೆ ಒಳ್ಳೇದು, ಇಲ್ಲಾಂದ್ರೆ ನೋವಾಗುತ್ತೆ ಬರ್ಡ್ಗೆ. ಸರ್ ಇವಾಗ ಲೋ ಬಜೆಟ್ ಹೇಳಿದ್ವಲ್ಲ ಹ್ಯಾಂಡ್ ಫಿಟಿಂಗ್ ಚಿಕ್ಸ್ ಅಲ್ಲಿ, ಅದರಲ್ಲಿ ಹೈ ಬಜೆಟ್ ಯಾವ್ದಿದೆ ನಿಮ್ಮ? ಹೈ ಬಜೆಟ್ ಅಂದ್ರೆ ನಾರ್ಮಲ್ ಆಗಿ ಸನ್ಕನೂರ್ ಬರುತ್ತೆ ಸರ್, ಒಂದ್ ಸನ್ಕನೂರ್ ಅಂದ್ರೆ 10,000 ತಂಗ ಬರುತ್ತೆ ಹ್ಯಾಂಡ್ ಫಿಟಿಂಗ್ ಚಿಕ್. ನಮ್ಮ ಚಾನಲಿಂದ ಬಂದ್ರೆ ಎಷ್ಟು? ನಿಮ್ ಚಾನಲಿಂದ ಬಂದಿದ್ರೆ ಫ್ಲಾಟ್ 1,500 ಇಂದ 1,000 rupees ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ಓ, ಇದರಲ್ಲೂ ಕೊಡ್ತೀರಾ? ಹೌದು, ಅದರಲ್ಲಿ ಕೂಡ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ಅದಕ್ಕಿಂತ ದೊಡ್ಡದು ಕೂಡ ಬೇಕಂದ್ರೆ ನಿಮ್ಗೆ ಲಾರಿ ಕಿಟ್. ಇದು ಹೌದು, ಲಾರಿ ಕಿಟ್ ಸ್ವಲ್ಪ ರೇರ್, ಜಲ್ದಿ ಸಿಗಲ್ಲ ನಮ್ಗೆ. ಇದು ರೆಡ್ ಕಲರ್ ಲಾರಿ ಕಿಟ್ ಅಂತ ಹೇಳ್ತಾರೆ. ಸೊ ಇದು ಕೂಡ ನೋಡಿ, ಇಷ್ಟೊಂದು ಕಲರ್ಸ್ ಇದೆ. ಹೌದು, ಇದು ಚಿಕ್ಕಿಂದಾನೇ ಹೆವಿ ಕಲರ್ಸ್ ಇರುತ್ತೆ, ಅದಕ್ಕೆ ನಾವು ರೇನ್ಬೋ ಕೂಡ ಹೇಳ್ತೀವಿ. ನೋಡಿ, ಒಳಗಡೆ ಕೂಡ ಎಲ್ಲ ಕಲರ್ ಇರುತ್ತೆ. ಇದು ಲೈಫ್ ಸ್ಪ್ಯಾನ್ ಕೂಡ ಒಳ್ಳೆ ಇರುತ್ತೆ, 25 years. ಸನ್ ಕಲರ್ ಕೂಡ 25 years ಇರುತ್ತೆ ಲೈಫ್ ಸ್ಪ್ಯಾನ್ ಪ್ಲಸ್. ಹೌದು, 25 years ಲೈಫ್ ಸ್ಪ್ಯಾನ್. ಸೈಜ್ ಇಷ್ಟೇ ಇರುತ್ತಾ? ಸೈಜ್ ದೊಡ್ಡದಾಗತ್ತೆ ಇದೆಲ್ಲ, ಇದು ಇದಕ್ಕಿಂತ ಡಬಲ್ ಆಗುತ್ತೆ ಸರ್ ಸೈಜ್. ಪ್ಲಸ್ ಸನ್ಕನೂರು ಬೇಕಂದ್ರೆ ನಿಮ್ಗೆ ಯಾವಾಗಲೂ ನೀವು ಬೇಕಂದ್ರೆ ಕೂಡ ಸಿಗ್ಬಿಡುತ್ತೆ ನಿಮ್ಗೆ ಸನ್ಕನೂರು. ನಾರ್ಮಲ್ ಆಗಿ ನಾವು ಸ್ಟಾಕ್ ಇಟ್ಟಿರ್ತೀವಿ, ಬಟ್ ಲಾರಿ ಗಿಟ್ ಎಲ್ಲ ಸಿಗಲ್ಲ, ಇದು ಸ್ವಲ್ಪ ರೇರ್. ಇದು ನಾನು ಒಂದು 20,000-25,000 ತನಕ ಸಿಗುತ್ತೆ ನಿಮ್ಗೆ ಈ ಬರ್ಡ್. ಇದು ಟಾಕ್ ಕೂಡ ಮಾಡುತ್ತೆ ನಾರ್ಮಲ್ ಆಗಿ, ಹೆಲೋ ಹೇಳುತ್ತೆ. ನೀವು ಯಾವ ತರ ಟ್ರೈನ್ ಮಾಡ್ತೀರಾ ಆ ತರ ಹೇಳುತ್ತೆ. ಇಲ್ಲ, ಇನ್ನೂ ಸ್ವಲ್ಪ ದಿವಸ ಆಗಬೇಕು, ಸೆಲ್ಫ್ ಫಿಟಿಂಗ್ ಬರಬೇಕು. ಸೆಲ್ಫ್ ಫಿಟಿಂಗ್ ಬನ್ನಿ, ಅದಕ್ಕೆ ಅಭ್ಯಾಸ ಮಾಡಬೇಕು, ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಆಟೋಮೆಟಿಕ್ ಅದು ಟಾಕಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇದರಿಂದ ಈಗ ನಾವು ಬೆಂಗಳೂರಲ್ಲಿ ಇದ್ದೀವಿ, ಸೊ ಬೇರೆ ಕಡೆ ಎಲ್ಲಾದರೂ ಟ್ರಾನ್ಸ್ಪೋರ್ಟ್ ಮಾಡ್ಸ್ಕೊಂಡು ಅದು ಮಾಡಿಕೊಡ್ತೀವಿ? ಹೌದು, ಅದು ಕೂಡ ಮಾಡಿಕೊಡ್ತೀವಿ. ಮ್ಯಾಕ್ಸಿಮಮ್ ಎಕ್ಸ್ಟ್ರಾ ಏನೋ ಚಾರ್ಜ್ ಆಗುತ್ತೆ ಇಲ್ಲ ಎಲ್ಲ ಇನ್ಕ್ಲೂಡ್ ಆಗಿರುತ್ತಾ? ಇಲ್ಲ ಸರ್, ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, ಯಾಕೆಂದ್ರೆ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ಪ್ಲಸ್ ಟ್ರಾನ್ಸ್ಪೋರ್ಟ್ ನೋಡ್ಕೊಂಡು ಮಾಡಬೇಕು, ಯಾಕೆಂದರೆ ಯಾರು ಸಿಕ್ಕಿದ್ರೆ ಅವ್ರ ಕೈಯಲ್ಲಿ ಕೊಡೋಂಗಿಲ್ಲ. ಸೊ ನಾವು ಏನು ಮಾಡ್ತೀವಿ, ಬ್ಯಾಗ್ ನೋಟ್ ಸ್ವಲ್ಪ ಚೆಕ್ ಮಾಡ್ಕೊಳ್ತೀವಿ, ಅದಾದ್ಮೇಲೆ ಕೊಡೋದು, ಸೇಫ್ಟಿಯಾಗಿ ಕಲಿಸ್ಬೇಕು. ಸೊ ನಿಮ್ಮಿಂದ ತೊಗೊಂಡೋದು ಚೆನ್ನಾಗಿ ನೋಡ್ಕೋಬೇಕು. ಹೌದು,
ಪ್ರಿಫರೆನ್ಸ್ ಏನಂದ್ರೆ ನೀವು ಬ್ಯಾಂಗ್ಳೂರಲ್ಲಿ ಬನ್ನಿ ತಗೊಳೋಗಿದ್ರೆ ಇನ್ನೂ ಒಳ್ಳೇದು, ಒಂದಿಂದ ಸೆಕೆಂಡ್ ಬೋರ್ಡ್ ನೋಡಿ ನೋಡ್ಬೋದು. ಒಂದ್ಸಲ ವಿಸಿಟ್ ಮಾಡಿದ್ರೆ ನೀವು ಕಣ್ಣಲ್ಲಿ ನೋಡಿ ಒಂದ್ಸಲ ಚೆನ್ನಾಗಿದೆಯಾ ಹೆಂಗಿದೆ ನಿಮ್ಗೆ ಇಷ್ಟ ಆಗುತ್ತೆ ಎಲ್ಲ ನೋಡಿ ಲೈವಲ್ಲಿ ತೊಗೋಬೋದು. ಟ್ರಾನ್ಸ್ಪೋರ್ಟ್ ಮಾಡಿಸ್ಕೊಂಡ್ರೆ ನೀವು ವೀಡಿಯೋ ನೋಡಿ ತೊಗೊಂಡಿರ್ತೀವಿ, ಆಮೇಲೆ ಅಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಸುಮ್ಮನೆ ಅದೆಲ್ಲ ಚೆನ್ನಾಗಿರಲ್ಲ, ವಿಸಿಟ್ ಮಾಡಿ ತೊಗೊಂಡೋದ್ರೆ ಒಳ್ಳೇದು ಅಲ್ವಾ ಸರ್? ಹೌದು, ನಿಮಗೆ ಆಪ್ಷನ್ ಸಿಗುತ್ತೆ, ಒಂದಿಲ್ಲ ಅಂದರೆ ಎರಡು, ಒಂದು ಇಷ್ಟ ಆಗಿಲ್ಲ ಅಂದರೆ ಎರಡು, ಬೇರೆ ಬೇರೆ ಸಿಗುತ್ತೆ ನಿಮಗೆ. ಸೊ ನಾವು ತಗೊಳ್ ಬರ್ತಾ ಇರ್ತೀವಿ ಬೇರೆ ಬೇರೆ ವೆರೈಟೀಸ್, ಇದೆಲ್ಲ ಏನಿಲ್ಲ, ಇದು ಸ್ಟಾರ್ಟ್ ಮಾಡ್ತಿರೋದು ತಿರ್ಗಾ ಅಷ್ಟೇ. ಇದರಲ್ಲಿ ಹೆವಿ ವೆರೈಟೀಸ್ ಬರುತ್ತೆ. ಟೇಮ್ಡ್ ಬರ್ಡ್ಸ್ ಇದೆಯಾ? ಹೌದು, ಹೆವಿ ಟೇಮ್ ಬರ್ಡ್ಸ್ ಇದೆ ಸರ್. ಯಾವುದು ಟೇಮ್ ಬರ್ಡ್ ಬೇಕಂದ್ರೆ ಕೂಡ ಸಿಗುತ್ತೆ, ಚಿಕ್ಕ ಬರ್ಡಿಂದ ಶುರುವಾಗಿ 500 ಶುರುವಾಗಿ ನಾವು ಲಕ್ಷ ತಂಗ ಕೂಡ ಸಿಗುತ್ತೆ ನಮ್ಮ ಹತ್ರ. ಆವಾಗಲೇ ನೋಡಿದೆ ಇಲ್ಲಿ ಟೇಮ್ ಬರ್ಡ್ಸ್ ಎಲ್ಲ ತುಂಬಾ ಸಕ್ಕದಾಗಿತ್ತು. ಸೊ ಇವಾಗ ಹೋಗಿ ಟೇಮ್ ಬರ್ಡ್ಸ್ ಎಲ್ಲ ಯಾವ್ಯಾವ್ದಿದೆ, ಯಾವ್ಯಾವ ಥರದಿದೆ, ಎಷ್ಟೆಷ್ಟು ಥರ ಇದೆ, ಕಾಸ್ಟ್ ಎಷ್ಟಿದೆ ಎಲ್ಲನೂ ಕೇಳೋಣ. ಹ್ಯಾಂಡ್ ಫೀಡಿಂಗ್ ಚಿಕ್ಸು ಸಕ್ಕದಾಗಿ ಇಷ್ಟ ಆಯಿತು ಸರ್. ಸರ್ ಹೌದು ಸರ್, ನಾರ್ಮಲಾಗಿ ಬಿಗಿನರ್ಸ್ಗೆ ನಾನೇನು ರೆಕಮೆಂಡ್ ಮಾಡ್ತೀರಾ ಅಂದರೆ ಇದು ಹ್ಯಾಂಡ್ ಫೀಡಿಂಗ್ ಚಿಕ್ಸ್. ಯಾಕಂದರೆ ಹ್ಯಾಂಡ್ ಫೀಡಿಂಗಿಂದ ಚಿಕ್ಸ್ ನಾವು ಟ್ರೈನ್ ಮಾಡಿದರೆ ಅವರು ಓನರ್ಗೆ ಬಿಟ್ಟು ಹೋಗಲ್ಲ. ಟೇಮ್ ಬರ್ಡ್ ಅಕಸ್ಮಾತ್ ಇಲ್ಲಿಂದ ಅಲ್ಲಿ ಓಡಾಡ್ಬೋದು, ಬಟ್ ಚಿಕ್ಸ್ ಖಂಡಿತ ನಿಮಗೆ ಇಲ್ಲಿಂದ ಅಲ್ಲಿ ಹೋಗಲ್ಲ. ಸೊ ಬಿಗಿನರ್ಸ್ ಏನು ಮಾಡಬೇಕು, ನಾರ್ಮಲಾಗಿ ಇದು ಟ್ರೈ ಮಾಡಿ. ಇದು ರಿಸ್ಕ್ ಕೂಡ ಇಲ್ಲ ಜಾಸ್ತಿ, ನೀವು ಯಾವ ಥರ ನೋಡ್ಕೊಳ್ತೀರ ಆ ಥರ ಏನಿಲ್ಲ. ಇದು ನಾರ್ಮಲಾಗಿ 3 ನಾರ್ಮಲಿ ಮಕ್ಕಳು ಯಾವಾಗ ಯಾವ ಥರ ಫೀಡ್ ಮಾಡ್ತಾರೆ ಆ ಥರ ಫೀಡ್ ಮಾಡ್ಕೊಳಿದ್ರೆ ಒಂದು 30 ಲೆಕ್ಕ ಅಷ್ಟೇ. 30 ಒಳಗಡೆ 30-40 ಅಲ್ಲಿ ದೊಡ್ಡದಾಗ್ಬಿಡುತ್ತೆ, ನೀವು ನಾರ್ಮಲಾಗಿ ಸೆಲ್ಫ್ ಫಿಟ್ಟಿಂಗ್ ಬಿಡ್ಬಿಡ್ಬೋದು. ನಾರ್ಮಲಾಗಿ ಒಂದು ದಿಸಾಗೆ ಒಂದ್ಸತಿ ಟಚ್ ಮಾಡಬೇಕು, ಬಟ್ ದಿಸಾಗೆ ಒಂದ್ಸಲಿ ಇಲ್ಲಾಂದ್ರೆ 2 ಒಂದ್ಸಲಿ ಟಚ್ ಮಾಡಲೇಬೇಕು. ಹ್ಯೂಮನ್ದು ವಾಮ್ತ್ ಇರಬೇಕು ಬರ್ಡಲ್ಲಿ, ಯಾಕೆಂದರೆ ಅದು ಮರೆತು ಬಿಟ್ಟಿದ್ರೆ ನಮಗೆ ಕಚ್ಚಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಾರ್ಮಲಾಗಿ ಹೌದು ಫ್ರೆಂಡ್ಲಿ ಇದ್ರೆ ನಾರ್ಮಲಾಗಿ ಒಂದು ದಿಸಾಗೆ 2 ಅಟ್ಲೀಸ್ಟ್ ಒಂದ್ಸಲ ಅಲ್ಲಿ ಟಚ್ ಮಾಡಿ ಬಿಡ್ಬೇಡಿ ಅಷ್ಟೇ. ಓಕೆ ಸರ್, ಇವಾಗ ಟೇಮ್ ಬರ್ಡ್ಸ್ ನೋಡೋಣ ಸರ್. ಹಾಂ ಬನ್ನಿ ಸರ್. ಬನ್ನಿ ಟೇಮ್ ಬರ್ಡ್ಸ್ ನೋಡೋಣ.